पद्मनाभो रविंदाक्ष पद्मगर्भ शरीरवृत् महर्दिवृद्ध वृद्धात्मा महाक्षो गरुड़ध्वज सामान्यवागि अनंतन व्रतवन्नु भारतदाद्यंत एल्लरू कूड आचरणे माड़तारे हागे ई व्रतवन्नु कड्डायवागि केलवरु आचरणे माडुवंतह क्रमवु इदे इदु वंशपारंपर्यवागि अनुसरिसिकोंडु बरुवंतह ओंदु विशेषवादंतह व्रत ಯಾರಾದರೂ ತಮ್ಮ ಹಿರಿಯರ ಮನೆಗಳಲ್ಲಿ ಆಚರಣೆಯನ್ನು ಮಾಡುತ್ತಾ ಇದ್ದರೆ ಅದನ್ನು ಮುಂದಿನ ಪೀಳಿಗೆಯವರು ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗುವಂತದ್ದು ನಾವು ಕಾಣ್ತೇವೆ ಯಾಕಂದ್ರೆ ಇದು ಬಹಳ ವಿಶೇಷವಾದಂತ ಒಂದು ಕಡ್ಡಾಯವಾಗಿ ಆಚರಿಸಲ್ಪಡಬೇಕಾದಂತ ಒಂದು ವ್ರತ ಹಾಗಾದ್ರೆ ಏನು ಇದರ ವಿಶೇಷತೆ ಎಂಬುದನ್ನು ನಾವು ನೋಡುವುದಿದ್ದರೆ ಈ ಅನಂತ ವ್ರತ ಅಂತ ಹೇಳುವುದಕ್ಕೆ ಇದಕ್ಕೆ ಬಹಳವಾದಂತ ಹಿನ್ನೆಲೆಗಳು ಅವುಗಳಿಗೆ ಬೇಕಾದಂತ ಕಥೆಗಳು ಪೂರಕವಾಗಿ ಇವಂತಕ್ಕೆ ಹಾಸುಹೊಕ್ಕಾಗಿ ಇದೆ ವಿಕ್ಷ್ವಕ್ಷೇನ ಸುಪರ್ಣಂ ಸುರಮುನಿ ಕಮಲಾಭೂಮಿ ಬ್ರಹ್ಮಾದಿ ಸೇವ್ಯಂ ವಂದೇ ಶ್ರೀ ಪದ್ಮನಾಭಂ ಪರಮಪದ ಮಹೋಪನ್ನಗ ಭೋಗಸುಪ್ತಂ ಎಂಬುದೊಂದು ಪ್ರಾರ್ಥನಾ ಶ್ಲೋಕ ಅನಂತ ಪದ್ಮನಾಭನ ಕುರಿತು ಈ ರೀತಿಯಾಗಿ ನಾವು ಪ್ರಾರ್ಥಿಸಿಕೊಂಡು ಅಂದರೆ ಇದರ ಅರ್ಥ ವಿಕ್ಷ್ವಕ್ಷೇನ ಗರುಡದೇವರು ದೇವತೆಗಳು ಮುನಿಗಳು ಶ್ರೀದೇವಿ ಭೂದೇವಿ ಅಷ್ಟ ದಿಕ್ಪಾಲಕರು ಸಪ್ತ ಮಹರ್ಷಿಗಳು ಸೂರ್ಯ ಚಂದ್ರರು ಹಾಗೆಯೇ ಮುಖ್ಯವಾಗಿ ಜಯ ವಿಜಯರಿಂದ ಸೇವಿಸಲ್ಪಡುತ್ತಿರುವಂತಹ ಅನಂತ ಶೇಷ ನಾಗನ ಮೇಲೆ ಪವಡಿಸಿರುವ ಪರಮಪದ ನಾಥನಾದಂಥ ಅನಂತ ಪದ್ಮನಾಭನಿಗೆ ನಾವು ವಂದಿಸುತ್ತಾ ಅನಂತ ವ್ರತದ ಕುರಿತು ನಾವು ಚಿಂತಿಸುವುದಾದರೆ ಅದರ ವಿಚಾರದ ಕುರಿತು ಒಂದೆರಡು ಮಾತುಗಳನ್ನು ನಾವು ಹೇಳುವುದಾದರೆ ಅನಂತ ವ್ರತ ನಮ್ಮ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿರುವ ಒಂದು ವ್ರತ ಜನರು ಬಹಳ ಇದು ಭಯಭಕ್ತಿಯಿಂದ ಆಚರಿಸಬೇಕಾದಂತಹ ವ್ರತ ಆಗಿರುತ್ತದೆ ಹಾಗಾದರೆ ಅನಂತ ಎಂಬಂತಹ ಒಂದು ಪದಕ್ಕೆ ಶೇಷನಾಗ ಎಂಬಂತಹ ಅರ್ಥ ಬರುತ್ತದೆ ಶೇಷೋ ಅನಂತೋ ನಾಗರಾಜಃ ಅಂತ ಹೇಳ್ತಾರೆ ಅಂತ್ಯವಿಲ್ಲದವನು ಎಂಬುದು ಈ ಶಬ್ದದ ಅವಯವಾರ್ಥ ಭಗವಂತನ ಅನಂತ ಶಕ್ತಿವುಳ್ಳ ಪ್ರಾಣಶಕ್ತಿ ಕುಂಡಲಿನಿ ಸ್ವರೂಪವಾದ್ದರಿಂದ ಆದಿಶೇಷನಿಗೆ ಈ ಹೆಸರು ಬರಲಿಕ್ಕೆ ಕಾರಣವಾಯಿತು ಯಾಕಂದರೆ ಭಗವಂತನ ಶಕ್ತಿ ಅಂತ ಹೇಳುವುದು ನಾವು ಯಾವ ರೀತಿಯಿಂದಲೂ ಅದನ್ನು ಅರ್ಥ ಮಾಡಲಿಕ್ಕೂ ಆಗುವುದಿಲ್ಲ ಅರ್ಥೈಸಿಕೊಳ್ಳಲಿಕ್ಕೂ ಸಾಧ್ಯ ಆಗುವುದಿಲ್ಲ ಅಂಥ ವಿಶೇಷವಾದಂಥ ಶಕ್ತಿ ಅಂತಹ ಶಕ್ತಿ ಪ್ರಾಣಶಕ್ತಿ ಕುಂಡಲಿನಿ ಸ್ವರೂಪವಾದ್ದರಿಂದ ಆದಿಶೇಷನಿಗೆ ಈ ಹೆಸರು ಬರಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಮತ್ತೊಮ್ಮೆ ಅದನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ ಈ ಅನಂತನಾದಂಥ ಶೇಷನಾಗನಿಗೂ ಶೇಷಿಯಾಗಿ ಹಾಗೆ ಆತನನ್ನು ಹಾಸಿಗೆಯನ್ನಾಗಿಯೂ ಆಸನವನ್ನಾಗಿಯೂ ಅಲಂಕಾರವನ್ನಾಗಿಯೂ ಬೆಳ್ಗೊಡೆಯನ್ನಾಗಿಯೂ ಮಣಿದೀಪವನ್ನಾಗಿಯೂ ನಿಯಮಿಸಿಕೊಂಡಿರುವ ಮಹಾಪ್ರಭುವಾದಂಥ ಆದಿನಾರಾಯಣನಿಗೂ ಅನಂತನೆಂಬಂಥ ಹೆಸರಿದೆ ಅಂದರೆ ಈ ಅನಂತ ಎಂಬಂಥ ಹೆಸರು ಆದಿನಾರಾಯಣನಿಗೂ ಶೇಷನಾಗನಿಗೂ ಕೂಡ ಈ ಹೆಸರು ಇರಲಿಕ್ಕೆ ಸಾಧ್ಯ ಉಂಟು ಅಂದರೆ ನಾವು ಈಗ ವ್ಯವಹಾರಿಕ ಜೀವನದಲ್ಲೂ ಒಂದು ಹೆಸರು ಒಬ್ಬರಿಗಿದ್ದರೆ ಅದೇ ರೀತಿಯಾದ ಹೆಸರು ಮತ್ತೊಬ್ಬರಿಗಿರ್ತದೆ ಆದರೆ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಬರುವಂಥ ಹೆಸರುಗಳು ಪೂರ ಅನ್ವರ್ಥನಾಮವಾಗಿ ಬರುವಂಥ ಹೆಸರುಗಳಾಗಿವೆ ಈಗೆಲ್ಲ ನಾವೆಲ್ಲ ಒಟ್ಟಾರೆಯಾಗಿ ಒಂದು ಹೆಸರು ಬೇಕು ಅಂತೇಳಿ ಇಡುವಂಥದ್ದು ಆದರೆ ಹಿಂದೆ ಹಾಗಲ್ಲ ಆ ಹೆಸರಿನ ಹಿನ್ನೆಲೆಯಲ್ಲಿ ಏನಾದರೂ ಒಂದು ವಿಶೇಷತೆಯೇ ಇರಬೇಕು ಆಗ ಅಂಥ ಹೆಸರುಗಳು ಬರ್ತವೆ ಹಾಗಾದರೆ ಅನಂತನಾಗನನ್ನು ಶಯನನನ್ನಾಗಿ ಹೊಂದಿರುವುದರಿಂದ ಅನಂತ ಶಯನ ಎಂಬುದಾಗಿಯೂ ಬ್ರಹ್ಮದೇವರಿಗೆ ಉತ್ಪತ್ತಿ ಸ್ಥಾನವಾಗಿರುವ ಪದ್ಮವನ್ನು ನಾಭಿಯನ್ನಾಗಿ ಹೊಂದಿರುವುದರಿಂದ ಅನಂತ ಪದ್ಮನಾಭನೆಂದು ಕರೆಯುತ್ತಾರೆ ಅಂದರೆ ಇಲ್ಲಿ ನಾವು ಸಾಮಾನ್ಯವಾಗಿ ಜನರಲ್ಲೂ ನೋಡ್ತೇವೆ ಅನಂತ ಅಂತ ಹೇಳುವ ಹೆಸರಿನವರು ಇರ್ತಾರೆ ಪದ್ಮನಾಭ ಅಂತ ಹೇಳುವ ಹೆಸರಿನವರು ಇರ್ತಾರೆ ಅನಂತ ಪದ್ಮನಾಭ ಅಂತ ಹೇಳುವ ಹೆಸರಿನವರು ಇರ್ತಾರೆ ಆದರೆ ಅವರಾರಿಗೂ ಹೆಚ್ಚಿನವರಿಗೆ ನಮ್ಮ ಹೆಸರಿನ ಹಿನ್ನೆಲೆ ಏನು ಅದು ಯಾಕೆ ಬಂತು ಅಂತ ಹೇಳುವಂಥದ್ದು ಗೊತ್ತಾಗುವುದಿಲ್ಲ ಆದರೆ ಈ ಸಂದರ್ಭದಲ್ಲಿ ನಾವು ಅದನ್ನು ತಿಳಿದುಕೊಳ್ಳಿಕ್ಕೆ ಈಗ ಸಾಧ್ಯ ಆಯಿತು ಅನಂತನಾಗನ ಮೇಲೆ ಪವಡಿಸಿರುವ ನಾರಾಯಣನ ಮೂರ್ತಿಗಳಲ್ಲಿ ಮೂರು ರೀತಿಯಾದಂಥ ಪ್ರಕಾರಗಳನ್ನು ನಾವು ಕಾಣಬಹುದು ಮೊದಲನೆಯದು ರಂಗನಾಥ ಈತನಿಗೆ ಎರಡು ಬಾಹುಗಳು ಕೈಗಳಲ್ಲಿ ಯಾವ ಆಯುಧಗಳು ಆತನು ಧರಿಸಿಕೊಂಡಿಲ್ಲ ನಾಭಿಯಲ್ಲಿ ಪದ್ಮವಾಗಲಿ ಬ್ರಹ್ಮದೇವರಾಗಲಿ ಅವ ಆ ಮೂರ್ತಿಯಲ್ಲಿ ಕಾಣ ಸಿಗುವುದಿಲ್ಲ ತನ್ನ ಒಂದು ತೋಳನ್ನೇ ತಲೆದಿಂಬನ್ನಾಗಿ ಇಟ್ಟುಕೊಂಡು ಗಾಢವಾದಂಥ ನಿದ್ರಾ ಮುದ್ರೆಯಲ್ಲಿ ಸ್ವಾಮಿಯು ಪವಡಿಸಿದ್ದಾನೆ ಹಾಗಾದರೆ ನಮ್ಮ ಮನಸ್ಸಿಗೆ ಬರಬಹುದು
ಈ ರೀತಿಯಾದಂಥ ವಿಗ್ರಹವನ್ನು ದೇವಸ್ಥಾನವನ್ನು ನಾವು ಎಲ್ಲಿ ನೋಡಬಹುದು ಅಂತ ಅದನ್ನೂ ಕೂಡ ನಿಮಗೆ ತಿಳಿಸುವುದಾದರೆ ಶ್ರೀರಂಗಪಟ್ಟಣ ಶಿವನ ಸಮುದ್ರ ರಂಗಸ್ಥಳ ಇತ್ಯಾದಿ ಕ್ಷೇತ್ರಗಳಲ್ಲಿ ಈ ಮೂರ್ತಿಯನ್ನು ನಾವು ಕಾಣಬಹುದು ಆ ದೇವಸ್ಥಾನಗಳಲ್ಲಿ ಈ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದನ್ನು ನಾವು ನಿತ್ಯವೂ ಕಾಣುತ್ತಿದ್ದೇವೆ ಹಾಗೆ ಎರಡನೆಯದು ಗೋವಿಂದರಾಜ ಈತನಿಗೆ ನಾಲ್ಕು ತೋಳುಗಳು ಶಂಖ ಚಕ್ರ ಗದೆ ಆತ ಧರಿಸಿಕೊಂಡಿದ್ದಾನೆ ಪದ್ಮದ ಮೇಲೆ ಬ್ರಹ್ಮದೇವರು ವಿರಾಜಮಾನವರಾಗಿದ್ದಾರೆ ಹಾಗೆ ಪಾದ ಪದ್ಮಗಳ ಬಳಿಯಲ್ಲಿ ಬ್ರಹ್ಮದೇವರು ಹಾಗೆ ಮಧುಕೈಟಬರು ಪಾದ ಪದ್ಮಗಳ ಬುಡದಲ್ಲಿ ಕೈ ಮುಗಿದುಕೊಂಡು ಕುಳಿಯುತ್ತಿರುವುದನ್ನು ನಾವು ಆ ವಿಗ್ರಹದಲ್ಲಿ ಕಾಣಬಹುದು ಹಾಗೆ ತಿರುಮಲೈ ತಿರುಪತಿ ಬೆಟ್ಟದ ಬುಡದಲ್ಲಿ ಸಿರುವ ಗೋವಿಂದರಾಜ ಪಟ್ಟದಲ್ಲೂ ಹಾಗೂ ಗೋವಿಂದರಾಜ ಪಟ್ಟಣದಲ್ಲೂ ಶ್ರೀ ಚಿದಂಬರ ಕ್ಷೇತ್ರದಲ್ಲೂ ಮತ್ತು ಬೆಂಗಳೂರು ಜಿಲ್ಲೆಯ ಚಿಕ್ಕ ತಿರುಪತಿ ಕ್ಷೇತ್ರದ ಬಳಿ ಇರುವ ಕಲ್ಕುಂಟಿ ಕ್ಷೇತ್ರದಲ್ಲಿ ಈ ಗೋವಿಂದರಾಜನ ದರ್ಶನವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಉಂಟು ಇನ್ನು ಮೂರನೆಯದ್ದು ಅನಂತ ಪದ್ಮನಾಭನ ಮೂರ್ತಿ ಈ ದೇವರಿಗೆ ಎರಡು ಬಾಹುಗಳು ಯೋಗ ನಿದ್ರೆಯಲ್ಲಿ ಎಚ್ಚರಗೊಂಡಿರುವ ವಿಶಾಲವಾದಂಥ ಕಣ್ಣುಗಳಿಂದ ಅನುಗ್ರಹಿಸುತ್ತಿರುವಂಥ ಭಂಗಿಯಲ್ಲಿ ಸ್ವಾಮಿಯು ಕಂಗೊಳಿಸುತ್ತಿದ್ದಾನೆ ಈ ಮೂರ್ತಿಯನ್ನು ತಿರುವನಂತಪುರದಲ್ಲಿ ನಾವು ಕಾಣಬಹುದು ತಿರುವನಂತಪುರ ಅಂತ ಹೇಳಿದರೆ ಅದು ಬಹಳ ಪ್ರಸಿದ್ಧಿ ಹೊಂದಿತ್ತು ಯಾಕಂದರೆ ಐಶ್ವರ್ಯದಲ್ಲಿ ಆ ದೇವಸ್ಥಾನದಷ್ಟು ಒಂದು ವಿಶೇಷವಾದ ಐಶ್ವರ್ಯ ಹೊಂದಿರುವಂಥದ್ದು ಯಾವ ದೇವಸ್ಥಾನವೂ ಇಲ್ಲ ಅಷ್ಟು ಐಶ್ವರ್ಯಭರಿತವಾದಂಥ ದೇವಸ್ಥಾನ ಹಾಗೆ ಈ ಅನಂತ ಪದ್ಮನಾಭ ಮೂರ್ತಿಯನ್ನು ನಾವು ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಉಂಟು ಹಾಗೆ ಈ ಅನಂತನ ವ್ರತವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಪೂಜಿಸಲ್ಪಡಬೇಕಾದಂತಹ ಅನಂತ ಪದ್ಮನಾಭನ ಮೂರ್ತಿ ಇದೇ ಆಗಿರುತ್ತದೆ ಈ ವ್ರತವನ್ನು ಎಂದು ಆಚರಿಸಬೇಕು ಅಂದರೆ ಭಾದ್ರಪದ ಶುಕ್ಲ ಚತುರ್ದಶಿ ಎಂದು ಈ ವ್ರತವನ್ನು ಆಚರಿಸಬೇಕು ಹಾಗಾದರೆ ಹೇಗೆ ಆಚರಿಸಬೇಕು ಮೊದಲು ಆಚಮನಾದಿ ಕ್ರಿಯೆಗಳನ್ನು ಮಾಡಿಕೊಂಡು ನಾನು ಅನಂತ ಪದ್ಮನಾಭನ ವ್ರತವನ್ನು ಆಚರಿಸುತ್ತೇನೆಂಬ ಸಂಕಲ್ಪವನ್ನು ಮಾಡಿಕೊಂಡು ತದನಂತರ ಆ ವ್ರತವದ ಅಂಗವಾದಂತಹ ಯಮುನಾ ಪೂಜೆಯನ್ನು ಕೂಡ ನಾನು ಮಾಡುತ್ತೇನೆಂಬಂಥ ಸಂಕಲ್ಪವನ್ನು ಆ ಸಂದರ್ಭದಲ್ಲಿ ಮಾಡಿಕೊಂಡು ಯಾವುದಾದರೂ ಕೆರೆ ನದಿ ಕೊಳ್ಳ ಅಥವಾ ಬಾವಿಯ ಬಳಿಗೆ ಹೋಗಿ ಯಮುನಾ ಪೂಜೆಯನ್ನು ನಾವು ಮಾಡಬೇಕು ಇದು ಈ ವ್ರತದ ಬಹಳ ಮುಖ್ಯವಾದಂಥ ಒಂದು ಅಂಗವೇ ಆಗಿರುತ್ತದೆ ಲೋಕಪಾಲ ತಥಾದೇವಿಂ ಇಂದ್ರನೀಲಾ ಸಮುದ್ರಭಂ ಯಮುನೆ ತ್ವಾಮಹಂ ಧ್ಯಾಯೇ ಸರ್ವಕಾಮಾರ್ಥ ಸಿದ್ಧೆಯೇ ಎಂಬುದಾಗಿ ಯಮುನೆಯಲ್ಲಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು ಹೀಗೆ ಪ್ರಾರ್ಥನೆಯನ್ನು ಮಾಡಿಕೊಂಡ ಬಳಿಕ ಯಮುನೆಗೆ ಅಂಗಪೂಜೆಯನ್ನು ಪುಷ್ಪ ಪೂಜೆಯನ್ನು ನಾಮಪೂಜೆಯನ್ನು ಮಾಡಿ ಅಷ್ಟೋತ್ತರ ಪೂಜೆಗಳನ್ನು ಮಾಡಿ ಹಾಗೆ ಉತ್ತರಾರಾಧನೆಯನ್ನು ಮಾಡಬೇಕು ಧೂಪ ದೀಪ ನೈವೇದ್ಯಗಳಿಂದ ಸರ್ವ ಪೂಜೆಗಳನ್ನು ಮಾಡಿ ಅಲ್ಲಿ ತದನಂತರ ವಿಗಾಹೇ ಯಮುನಂ ತೀರ್ಥಂ ಸಾಧು ಬೃಂದಾವನೇ ಸ್ಥಿತಂ ನಿರಸ್ತ ಜಿಗ್ಮಹಾಸ್ಪರ್ಶೆ ಯತ್ರ ಕೃಷ್ಣ ಕೃತಾಧರಹ ಎಂದು ಯಮುನಾ ತೀರ್ಥವನ್ನು ಅಲ್ಲಿ ಸ್ತುತಿಸಬೇಕು ಯಮುನಿಯನ್ನು ನಾವು ಪ್ರಾರ್ಥಿಸಬೇಕು ನಂತರ ಯಮುನಾ ದೇವಿಗೆ ಪೂಜೆ ಮಾಡಿ ಜಲ ತುಂಬಿದ ಕಲಶವನ್ನು ಮಂಗಳ ವಾದ್ಯಗಳ ಸಹಿತ ಸಾಧ್ಯ ಇದ್ದರೆ ಸಕಲ ಬಿರುದಾವಳಿಗಳ ಸಹಿತ ಮನೆಗೆ ತೆಗೆದುಕೊಂಡು ಹೋಗಿ ಆ ಜಲವನ್ನು ಅನಂತ ದೇವನ ಪೂಜಾ ಕಲಶಕ್ಕೆ ಭಕ್ತಿಯಿಂದ ಸೇರಿಸಿ ಅದರ ಮೇಲೆ ದರ್ಬೆ ವಸ್ತ್ರ ತೆಂಗಿನಕಾಯಿ ಪುಷ್ಪಾದಿಗಳನ್ನು ಅಲಂಕರಿಸಬೇಕು ದರ್ಬೆಯನ್ನು ಅಲಂಕರಿಸುವಾಗ ಮಾತ್ರ ಅಲ್ಲಿ ವಿಶೇಷವಾದಂಥ ಒಂದು ಕ್ರಮವನ್ನು ನಾವು ಅನುಸರಿಸಬೇಕು ಹೇಗೆಂದರೆ ದರ್ಬೆಯನ್ನು ಇಡುವಾಗ ಅದು ಸರ್ಪದ ಏಳು ಹೆಡೆಗಳ ಆಕಾರದಂತೆ ಅದನ್ನು ಇಡುವಂಥದ್ದು ಕ್ರಮ ಇನ್ನು ಅನಂತ ಪದ್ಮನಾಭನ ಪೂಜೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ನಾವು ತಿಳಿಸುವುದಾದರೆ ಅನಂತ ಪದ್ಮನಾಭನಿಗೆ 14 ಎಂಬುದು ಪ್ರಿಯವಾದ ನಿಯತವಾದಂಥ ಒಂದು ಸಂಖ್ಯೆ ಆತನ ಪೂಜೆಯ ತಿಥಿ ಅಂತೇಳುವಂಥದ್ದು ಚತುರ್ದಶಿ ಗ್ರಂಥಿಗಳು 14 ಕಲಶಗಳಲ್ಲಿ ಅನಂತದೇವನ ಆವಾಹನೆ ಮಾಡಿ ಸಂಕಲ್ಪ ಸಹಿತವಾಗಿ ಸರ್ವೋಪಚಾರ ಪೂಜೆಯು ಮಾಡಿ ಈ ಪೂಜೆಗೆ ಮಾತ್ರ ಕೆಂಪು ಪುಷ್ಪಗಳನ್ನು ನಾವು ಆಯ್ಕೆ ಮಾಡಿದರೆ ಬಹಳಷ್ಟು ಒಳ್ಳೆಯದು ಈ ಪೂಜೆಗೆ ಕೆಂಪು ಪುಷ್ಪದಷ್ಟು ಪ್ರಶಸ್ತವಾದಂಥ ಪುಷ್ಪ ಮತ್ತೊಂದು ಇಲ್ಲ ಹಾಗೆಯೇ ಕಲಶ ಪೂಜೆ ಪ್ರಾಣ ಪ್ರತಿಷ್ಠೆ ದ್ವಾರಪಾಲಾದಿ ಪರಿವಾರ ಪೂಜೆ ದಿಕ್ಪಾಲಕ ಪೂಜೆ ಅಂಗಪೂಜೆ ಪತ್ರ ಪೂಜೆ ಹಾಗೂ ಫಲ ಪುಷ್ಪಗಳಿಂದ ಆತನನ್ನು ಅರ್ಚಿಸುವಂಥದ್ದು ಹಾಗೆ 14 ದರ್ಬೆಯಲ್ಲಿ ಶೇಷನಾಗನ ಆವಾಹನೆ ಶೇಷ ಪೂಜೆ
ಮಾಡಿಕೊಳ್ಳಬೇಕು. ಇದಾದ ನಂತರ 14 ದೋರ ಗ್ರಂಥಿಗಳ ಆವಾಹನ ಪೂಜೆ. ಅತದ ನಂತರ ವಿಷ್ಣು, ಅಗ್ನಿ, ಸೂರ್ಯ, ಇಂದ್ರ, ಬ್ರಹ್ಮ, ವಾಯು, ಶಿವ, ವಿಘ್ನೇಶ, ಸ್ಕಂದ, ಸೋಮ, ಆಕಾಶ, ವರುಣ, ಪೃಥ್ವಿ ಮತ್ತು ವಸುಗಳು ಈ 14 ಮಂದಿ ಗ್ರಂಥಿಗಳ ದೇವತೆಗಳು. ಅಂದರೆ ಈ ದೋರ ಗ್ರಂಥಿಯನ್ನು ಪೂಜೆ ಮಾಡುವಾಗ ಈ 14 ಗ್ರಂಥಿಯನ್ನು ಉಪಯೋಗ ಮಾಡುವಂಥದ್ದು ಕ್ರಮ. ಈ 14 ಗ್ರಂಥಿಗಳಿಗೂ ಕೂಡ 14 ದೇವತೆಗಳಿದ್ದಾವೆ. ಹಾಗಾಗಿ ಒಂದೊಂದು ಗ್ರಂಥಿಗೂ ತತ್ತ ದೇವತೆಗಳನ್ನು ಮಂತ್ರಪೂರ್ವಕವಾಗಿ ಆಹ್ವಾನಿಸಿ ಆ ದೇವರನ್ನು ಆ ಗ್ರಂಥ ದೋರ ಗ್ರಂಥಿಯಲ್ಲಿ ಪ್ರತಿಷ್ಠಾಪಿಸಿ ಇಲ್ಲಿ ವಿಶೇಷವಾಗಿ ಪೂಜೆ ಮಾಡುವಂಥದ್ದು ಕ್ರಮ ಆಗಿರುತ್ತದೆ. ಈ ಪೂಜೆಯ ಆದ ನಂತರ ಅನಂತನ ನಾಮಾವಳಿಗಳಿಂದ ಮತ್ತು ಅಷ್ಟೋತ್ತರ ಶತನಾಮಾವಳಿಗಳಿಂದ ನಾವು ಪೂಜೆಯನ್ನು ಮಾಡಬೇಕು. ಹಾಗೆ ಅನಂತ ಪದ್ಮನಾಭನನ್ನು ಕ್ಷೀರಸಾಗರದಲ್ಲಿ 7 ಹೆಡೆಗಳುಳ್ಳ ಆದಿಶೇಷನ ಮೇಲೆ ಪವಡಿಸಿದಂತೆ ಶಂಖ ಚಕ್ರ ಗದಾಧಾರಿಯಾಗಿರುವಂತೆ ಶ್ರೀದೇವಿ, ಭೂದೇವಿ, ಗರುಡ, ಸನಕಾದಿ ಮತ್ತು ಋಷಿಗಳಿಂದಲೂ ಸೇವಿತನಾಗಿರುವ ರೂಪದಲ್ಲಿ ಆತನನ್ನು ಧ್ಯಾನಿಸಿ ಪೂಜಿಸಬೇಕು. ಅಂದರೆ ನಮ್ಮ ಕಲ್ಪನೆ ಅಂತ ಹೇಳುವಂಥದ್ದು ಆ ರೀತಿಯಾಗಿರಬೇಕು. ನಾವು ಏನು ಕಲ್ಪನೆ ಮಾಡಿಕೊಳ್ತೇವೆ ಪೂಜೆಯಲ್ಲಿ ಆ ದೇವರನ್ನು, ಆ ದೇವರ ಕಲ್ಪನೆ ಎಂಬುದು ಈ ರೀತಿಯಾಗಿರಬೇಕು. ತದನಂತರ ಕೃತ್ವ ದರ್ಭಮಯಂ ದೇವಂ ವರಾಂ ನಿಧಿ ಸಮಪ್ರಭಂ ಪಣ ಸಪ್ತಾನ್ವಿತೆ ಸರ್ಪೆ ಪಿಗಳಾಕ್ಷ ಚತುರ್ಭುಜಂ ದದಾನಂ ಸರ್ವಲೋಕೇಶಂ ಸರ್ವಾಭರಣಭೂಷಿತಂ ದುಗ್ಧಾಬ್ಧಿ ಮಧ್ಯೆ ಸಂಸ್ಥಾಪ್ಯ ತತ ಆವಾಹಯೇತ್ ಸುಧಿ. ಹೀಗೆ ಪ್ರಾರ್ಥಿಸಿದ ಮೇಲೆ ಭಗವಂತನಿಗೆ ಷೋಡಶೋಪಚಾರ ಪೂಜೆಗಳನ್ನು ಮಾಡುವಂಥದ್ದು ಕ್ರಮ. ಇದು ಸಾಧಾರಣ ಪೂಜೆ ಮಾಡುವವರಿಗೆ ಎಲ್ಲರಿಗೂ ಕೂಡ ಈ ರೀತಿಯಾದಂಥ ವಿಧಿ ನಿಯಮಗಳು ಗೊತ್ತಿರುತ್ತದೆ. ಹೀಗೆ ಕ್ರಮ ಪ್ರಕಾರವಾಗಿ ಷೋಡಶ ಪೂಜೆಯನ್ನು ಮಾಡಿದ ನಂತರ ಭಗವಂತನಿಗೆ 14 ಆವರಣ ದೇವತೆಗಳ ಪೂಜೆಯನ್ನು ಮಾಡುವಂಥದ್ದು. ಅದರಲ್ಲಿ 14 ಪತ್ರಗಳ ಪೂಜೆ, 14 ವಿವಿಧ ರೀತಿಯಾದಂಥ ಪುಷ್ಪಗಳನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡುವಂಥದ್ದು, ಅದೇ ರೀತಿ 14 ದೋರ ಗ್ರಂಥಿಗಳ ಪೂಜೆಯನ್ನು ನಾವು ಮಾಡಬೇಕು. ದೇವರ ಮಹಾ ನೈವೇದ್ಯಕ್ಕೂ ಕೂಡ 14 ರೀತಿಯಾದಂಥ ಭಕ್ಷ್ಯಗಳನ್ನು ಮಾಡುವಂಥದ್ದು ಕ್ರಮ. ಎಲ್ಲವೂ ಇಲ್ಲಿ 14 ಸಂಖ್ಯೆಗಳೇ ಪ್ರಶಸ್ತವಾದಂತಹ ವಿಚಾರಗಳು ಆಗಿರ್ತವೆ. ಹೀಗೆ 14 ಬಗೆಯಾದಂತಹ ನೈವೇದ್ಯವನ್ನು ಮಾಡಿ ಭಕ್ಷ್ಯಗಳನ್ನು ಸಮರ್ಪಿಸಿ ಆದ ಮೇಲೆ ಇದನ್ನು ದೇವರಿಗೆ ನೈವೇದ್ಯವನ್ನು ಮಾಡಿದ ಬಳಿಕ ಅದರಲ್ಲಿ 14 ಪುರೋಹಿತರಿಗೆ ಅಲ್ಲಿ ದಾನ ಮಾಡುವಂಥದ್ದು. ಯಾಕಂದರೆ ಪ್ರಶಸ್ತವಾಗಿ ಅಲ್ಲಿ ಬಂದಂಥ ಪುರೋಹಿತರಿಗೆ ಆ 14 ಬಗೆಯನ್ನು ಕೂಡ ಪುರೋಹಿತರಿಗೆ ದಾನವನ್ನು ಮಾಡಬೇಕು. ಮತ್ತು ಉಳಿದ 14 ಬಗೆಯನ್ನು ತೆಗೆದಿರಿಸಿ ಮುಂದೆ ಅದನ್ನು ಪ್ರಸಾದ ರೂಪದಲ್ಲಿ ತೆಗೆದಿರಿಸುವಂಥದ್ದು ಕ್ರಮ. ಆಮೇಲೆ ತಾಂಬೂಲದೊಂದಿಗೆ ದಕ್ಷಿಣೆಯನ್ನು ಕೊಡುವಂಥದ್ದು. ಯಾವುದೇ ಒಂದು ಪೂಜೆ ಪುನಸ್ಕಾರ ಇರಲಿ, ಅಲ್ಲಿ ದಕ್ಷಿಣೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರವಾಗಿರುತ್ತದೆ. ಹಾಗೆ ಬಂದಂಥ ಪುರೋಹಿತರಿಗೆ ತಾಂಬೂಲದ ಜೊತೆಯಲ್ಲಿ ಒಂದು ಹರಿವಾಣವನ್ನು ಇಟ್ಟು ಗೌರವಪೂರ್ವಕವಾಗಿ ಅಲ್ಲಿ ದಕ್ಷಿಣೆಯನ್ನು ಕೊಡುವಂಥದ್ದು, ಹಾಗೂ ಇತರ ಬ್ರಾಹ್ಮಣರಿದ್ದರೆ ಅವರಿಗೂ ಕೂಡ ಯಥಾಶಕ್ತಿಯಾದಂಥ ದಕ್ಷಿಣೆಯನ್ನು ಕೊಡುವಂಥದ್ದು. ತದನಂತರ ಉತ್ತರ ನೀರಾರ್ಜನ ಅರ್ಘ್ಯ ಪ್ರದಕ್ಷಿಣ ನಮಸ್ಕಾರ ಸಮರ್ಪಿಸುವುದು, ನೂತನ ದೋರಗ್ರಹಣ ಮಾಡುವಂಥದ್ದು. ಇದೆಲ್ಲ ಪ್ರಕ್ರಿಯೆ ಮಾಡಿದ ನಂತರ ದೋರಗ್ರಹಣ ಪ್ರಕ್ರಿಯೆ ಅಂತ ಹೇಳುವಂಥದ್ದು ಅಲ್ಲಿ ಬಹಳ ವಿಶೇಷವಾದದ್ದು. ಇದು ಅನಂತನ ವ್ರತದ ಮುಖ್ಯವಾದಂಥ ಪ್ರಕ್ರಿಯೆ ಆಗಿರುತ್ತದೆ. ಅನಂತ ಕಾಮಧಂ ದೇವ ಸರ್ವ ಪಾಪ ಪ್ರಣಾಶನ ಅನಂತ ದೋರ ರೂಪೇಣ ಪುತ್ರ ಪೌತ್ರ ಪ್ರವರ್ಧಯ ಹೆನಂತ ಸೂತ್ರಾಯ ನಮೋ ನಮಸ್ತೆ ಅಂತ ಹೇಳಿ ಈ ರೀತಿಯಾದಂಥ ಮಂತ್ರಗಳನ್ನು ಅಲ್ಲಿ ಹೇಳಿಕೊಂಡು ದೋರ ಶ್ಲೋಕವನ್ನು ಹೇಳಿ ನಮಸ್ಕರಿಸಿ ದೋರವನ್ನು ಬಲಕೈಯಲ್ಲಿ ಕಟ್ಟಿಕೊಳ್ಳಬೇಕು. ಈ ದೋರ ಗ್ರಂಥಿಯನ್ನು ಬಲಕೈಗೆ ಈ ರೀತಿಯಾದಂಥ ಮಂತ್ರಪೂರ್ವಕವಾಗಿ ಕಟ್ಟಿಕೊಂಡ ನಂತರ ಹಳೆಯದಾದಂತಹ ದೋರವನ್ನು, ಅಂದರೆ ಪ್ರತಿ ವರ್ಷವೂ ಈ ವ್ರತವನ್ನು ಕಡ್ಡಾಯವಾಗಿ ಆಚರಿಸುವಂಥ ಕ್ರಮ ಉಂಟು. ಹಾಗಾಗಿ ಹಿಂದಿನ ವರ್ಷ ಕಟ್ಟಿದಂತಹ ಆ ದೋರವನ್ನು ಆಗ ವಿಸರ್ಜನೆ ಮಾಡಬೇಕು. ವಿಸರ್ಜನೆಯನ್ನು ಮಾಡುವಂಥದ್ದು ಕ್ರಮ. ಮತ್ತು ದಾನ ದಕ್ಷಿಣೆಯನ್ನು ಮತ್ತೆ ಕೊಡಬೇಕು. ಇದು ಕೂಡ ಅವರ ಶಕ್ತಿಯಾನುಸಾರವಾಗಿ ಕೊಡುವಂಥ ಕ್ರಮವಾಗಿರುತ್ತದೆ. ಹಾಗೆ ದೇವಸ್ಯತ್ವ ಎಂಬ ಮಂತ್ರದಿಂದ ದಾನ ಪ್ರತಿಗ್ರಹ ಪುನಃ ಪೂಜೆ ಮಾಡುವಂಥದ್ದು. ದಾನವನ್ನು ಮತ್ತೆ ಪುನಃ ಕೊಟ್ಟ ನಂತರ ಮತ್ತೆ ಪುನಃ ಆ ಭಗವಂತನಿಗೆ ಪೂಜೆಯನ್ನು ಮಾಡುವಂಥದ್ದು. ಹೀಗೆ ಮಾಡಿದ ಪೂಜೆಯಿಂದ ಅನಂತ ಪದ್ಮನಾಭನು ಅಲ್ಲಿ ಸುಪ್ರೀತನಾಗಿ ನಮ್ಮನ್ನು ಹರಸಲಿ ಎಂಬುದಾಗಿ ಅಲ್ಲಿ ಬೇಡಿಕೊಳ್ಳಬೇಕು.
ಅನಯ ಪೂಜೆಯ ಭಗವಾನ್ ಸರ್ವಾತ್ಮಕ ಅನಂತ ಪದ್ಮನಾಭ ಸುಪ್ರೀತ ಸುಪ್ರಸನ್ನೋ ವರದೋ ಭವತ ಈ ರೀತಿಯಾಗಿ ಅಲ್ಲಿ ಅವನನ್ನು ಪ್ರಾರ್ಥಿಸಿಕೊಳ್ಳುವುದು ಪೂಜಾ ಕ್ರಿಯೆಗಳೆಲ್ಲ ಮುಗಿದ ನಂತರ ಭಗವಂತನಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದಂತಹ ಕಥೆಗಳನ್ನು ಹೇಳುವಂಥದ್ದು ಭಗವಂತ ಹಿಂದೆ ಎಷ್ಟು ಅವತಾರವನ್ನು ಎತ್ತಿದ್ದಾನೆ ಮುಖ್ಯವಾಗಿ ಶ್ರೀ ವಿಷ್ಣುವಿಗೆ ಸಂಬಂಧಪಟ್ಟಂಥ ಕಥೆಗಳನ್ನು ಹೇಳುವಂಥದ್ದು ಸಂಪ್ರದಾಯ ಹಾಗಾಗಿ ಭಗವಂತನಿಗೆ ಸಂಬಂಧಪಟ್ಟ ಯಾವುದಾದರೂ ಕಥೆಗಳನ್ನು ಯಾಕಂದರೆ ಆ ಪೂಜೆ ಪುನಸ್ಕಾರ ಅಂತ ಹೇಳುವುದಕ್ಕೆ ಅನೇಕ ಜನರು ಸೇರಿರ್ತಾರೆ ಈ ವ್ರತವನ್ನು ಎಲ್ಲ ಮನೆಯಲ್ಲಿ ಆಚರಣೆ ಮಾಡುವುದಿಲ್ಲ ಆಯ್ದ ಕೆಲವು ಮನೆಗಳಲ್ಲಿ ಮಾತ್ರ ಆಚರಣೆ ಮಾಡ್ತಾರೆ ಆದರೆ ಅಲ್ಲಿ ಅವರನ್ನು ಅತಿಥಿಯನ್ನಾಗಿಯೋ ಅಥವಾ ಸಂಬಂಧದಿಂದಲೋ ಈ ಕಾರಣದಿಂದ ಅವರನ್ನು ಆಹ್ವಾನಿಸ್ತಾರೆ ಕೆಲವರಿಗೆ ದಾರವನ್ನು ಕಟ್ಟುವಂಥ ಕ್ರಮ ಇರ್ತದೆ ಆಗ ಅವರಿಗೆ ಏನು ಮಾಡ್ತಾರೆ ಅಂದರೆ ಎಲ್ಲಿ ಈ ರೀತಿಯಾದಂಥ ವ್ರತ ಪೂಜೆಯನ್ನು ಮಾಡ್ತಾರೋ ಅಲ್ಲಿಗೆ ಹೋಗಿ ದಾರವನ್ನು ಕಟ್ಟಿಕೊಳ್ಳುವ ದೋರವನ್ನು ಕಟ್ಟಿಕೊಳ್ಳುವಂಥ ಸಂಪ್ರದಾಯ ಇದೆ ಆಗ ಸೇರಲ್ಪಟ್ಟಂಥ ಜನರ ಮುಂದೆ ಭಗವಂತನ ಕುರಿತಾದಂತಹ ಕೀರ್ತನೆಯನ್ನು ಮತ್ತು ಕಥೆಗಳನ್ನು ಹೇಳುವಂಥದ್ದು ಕೂಡ ಈ ವ್ರತದ ಒಂದು ಬಹಳ ಮುಖ್ಯವಾದಂಥ ಅಂಗವಾಗಿದೆ ಶ್ರೀಮನ್ನಾರಾಯಣನ ಅವತಾರ ಹೇಗಾಯಿತು ಎಷ್ಟು ಅವತಾರಗಳನ್ನು ಆತ ಧರಿಸಿದ ಹಾಗೆ ಆತನ ಪ್ರತಿಯೊಂದು ಅವತಾರದ ಸಂದರ್ಭ ಮಹಿಮೆ ಇವುಗಳ ಕುರಿತು ಚಿಂತನೆಯನ್ನು ನಡೆಸುವುದು ಕೂಡ ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗಿರ್ತದೆ ಹಾಗೆ ಇಲ್ಲಿ ಒಂದು ಸಣ್ಣ ವಿಚಾರವನ್ನು ನಾವು ಅಲ್ಲಿ ಉಲ್ಲೇಖ ಮಾಡುವುದಿದ್ದರೆ ರಾಜಸೂಯ ಯಾಗದ ಸಂದರ್ಭದಲ್ಲಿ ಅಲ್ಲಿ ಭಗವಂತನಾದಂಥ ಶ್ರೀಕೃಷ್ಣ ಪಾಂಡವರಿಗೆ ಕಟ್ಟಿಕೊಡಬೇಕಾದಂತಹ ವಿಶೇಷವಾದಂಥ ಸಭಾಮಂಟಪವನ್ನು ನಿರ್ಮಿಸಲಿಕ್ಕೆ ಆ ಭಗವಂತನಾದಂಥ ಶ್ರೀಕೃಷ್ಣನ ಕೊಡುಗೆ ಅಂತ ಹೇಳುವಂಥದ್ದು ಬಹಳ ಅಪಾರವಾಗಿತ್ತು ಯಾಕಂದರೆ ಕಾಂಡವ ದಹನ ಕಾಲದಲ್ಲಿ ಅಲ್ಲಿ ದೇವ ರಾಕ್ಷಸರ ಶಿಲ್ಪಿಯಾದಂತಹ ಆ ಮಯನನ್ನು ಅಲ್ಲಿ ಕೃಷ್ಣ ಮತ್ತು ಅರ್ಜುನರು ಇಬ್ಬರೂ ಕೂಡ ರಕ್ಷಿಸಲ್ಪಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ವಿಶೇಷವಾಗಿ ಮಯನು ಬಂದು ಶ್ರೀಕೃಷ್ಣನಿಗೆ ಅಲ್ಲಿ ವಂದಿಸಿ ಕೇಳ್ತಾನಂತೆ ನನಗೆ ಬಹಳಷ್ಟು ನೀವು ಉಪಕಾರ ಮಾಡಿದ್ರಿ ನನಗೆ ಜೀವದಾನವನ್ನು ಮಾಡಿದ್ರಿ ಹಾಗಿರುವಂಥ ಸಂದರ್ಭದಲ್ಲಿ ನಾನು ನಿಮಗೆ ಏನಾದರೂ ಒಂದು ಪ್ರತ್ಯುಪಕಾರವನ್ನು ಮಾಡಲೇಬೇಕು ಅಂತ ಆಗ ಕೃಷ್ಣ ಮತ್ತು ಅರ್ಜುನ ಇಬ್ಬರೂ ಏಕಕಂಠದಲ್ಲಿ ಹೇಳ್ತಾರೆ ನಾವು ಪ್ರತ್ಯುಪಕಾರವನ್ನು ನಾವು ಏನು ಸ್ವೀಕರಿಸುವವರಲ್ಲ ಯಾಕಂದರೆ ಯಾರೇ ಆಗಲಿ ಒಬ್ಬ ಉಪಕಾರ ಮಾಡಿದಂಥೇಳಿ ನಾವು ಅವನಿಗೆ ಪ್ರತ್ಯುಪಕಾರವನ್ನು ಮಾಡಲಿಕ್ಕೆ ಹೋದರೆ ಅದು ಉಪಕಾರ ಅಂತ ಅನ್ನಿಸಲ್ಪಡುವುದಿಲ್ಲ ಅದರ ಬದಲಾಗಿ ಅದೊಂದು ವ್ಯಾಪಾರ ಅಂತ ಅನ್ನಿಸಲ್ಪಡ್ತದೆ ಹಾಗಾಗಿ ಪ್ರತ್ಯುಪಕಾರ ಅಂತ ಹೇಳಲಿಕ್ಕೆ ಮಾಡಲಿಕ್ಕೆ ಹೋದರೆ ಅದು ವ್ಯಾಪಾರ ಆಗಬಾರ್ದು ನಾವು ವ್ಯಾಪಾರ ದೃಷ್ಟಿಯಿಂದ ನಿನಗೆ ಉಪಕಾರ ಮಾಡಿದ್ದಲ್ಲ ಈ ರೀತಿಯಾಗಿ ಹೇಳಿದರೂ ಕೂಡ ಅಲ್ಲಿ ಮಯನು ಅದಕ್ಕೆ ಒಪ್ಪದೆ ನನ್ನ ಸಮಾಧಾನಕ್ಕಾಗಿ ಆದರೂ ನೀವು ನನ್ನಿಂದ ಏನನ್ನಾದರೂ ಸ್ವೀಕರಿಸಬೇಕು ಅಂತ ಕೇಳಿ ಅಲ್ಲಿ ಒತ್ತಾಯಪೂರ್ವಕವಾಗಿ ವಿನಂತಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಶ್ರೀಕೃಷ್ಣನಾದಂಥ ಭಗವಂತನಿಗೆ ಒಂದು ಮನಸ್ಸಿನಲ್ಲಿ ಆಲೋಚನೆ ಬರ್ತದೆ ಹಾಗಾದರೆ ನನಗೇನು ಬೇಡ ಅರ್ಜುನನಿಗಾಗಲಿ ಅಥವಾ ಧರ್ಮರಾಜನಿಗೆ ಏನಾದರೂ ಮಾಡಿಕೊಟ್ರೆ ಅದು ನನಗೆ ಮಾಡಿದಂತೆ ಹಾಗಾಗಿ ನೀನು ಅವರಿಗೆ ಯೋಗ್ಯವಾದಂತಹ ಯಾರೂ ಕಂಡು ಕೇಳರಿಯದ ಯಾರಿಗೂ ಇದು ಹೇಗಾಯಿತು ಎಂಬಂಥ ಸ್ವಲ್ಪವೂ ಸುಳಿವು ಸಿಗದಂಥ ಒಂದು ವಿಶೇಷವಾದಂತಹ ಸಭಾಮಂದಿರವನ್ನು ಅವರಿಗೆ ನಿರ್ಮಿಸಿಕೊಡಬೇಕು ಅಂತ ಕೇಳಿಕೊಂಡ ಮೇರೆಗೆ ಅಲ್ಲಿ ಶ್ರೀಕೃಷ್ಣನ ಕೋರಿಕೆ ಮೇಲೆಗೆ ಭವ್ಯವಾದಂತಹ ಮಯ ನಿರ್ಮಿತವಾದಂಥ ಒಂದು ಸಭಾಮಂಟಪವನ್ನು ಅಲ್ಲಿ ನಿರ್ಮಿಸಿಕೊಡುವಂಥದ್ದು ಅಲ್ಲಿ ಧರ್ಮರಾಜನು ಆ ಸಭಾಮಂಟಪದಲ್ಲಿ ಸಿಂಹಾಸನದಲ್ಲಿ ಏರಿ ಅಲ್ಲಿ ರಾಜ್ಯಭಾರವನ್ನು ಮಾಡುವುದು ನಮಗೆ ಈ ಭಗವಂತನ ಕಥೆಗಳಲ್ಲೂ ಕೂಡ ಅದೊಂದು ವಿಶೇಷವಾಗಿ ಕಂಡುಬರ್ತದೆ ಹಾಗೆ ನಾವು ಅನಂತನ ವ್ರತ ನೋಂಪು ಈ ರೀತಿಯ ವಿಚಾರ ಕುರಿತು ಮಾತಾಡ್ತೇವೆ ಹಾಗಾದರೆ ಈ ಅನಂತ ಅಂದರೆ ಯಾರು ಅದನ್ನು ನಾವು ತಿಳ್ಕೊಳ್ಳುವುದಾದರೆ ದಕ್ಷ ಬ್ರಹ್ಮನ ಪುತ್ರಿಯರಲ್ಲಿ ಒಬ್ಬನಾದಂತಹ ಕದ್ರು ಎಂಬಳು ಕಾಶ್ಯಪ ಮುನಿಯಿಂದ ಪಡೆದ ಸರ್ಪರಾಜರಲ್ಲಿ ಒಬ್ಬ ಹಾಗೆ ಈತ ಬಹಳ ಶಾಂತ ಸ್ವಭಾವನವು ಹಾಗೆ ಆತ್ಮವಿದ್ಯಾ ಸಂಪನ್ನನು ಆಗಿರುತ್ತಾನೆ ಅಲ್ಲದೆ ಈತನಿಗೆ ಪದ್ಮನಾಭ ಎಂಬುದು ನಾಮಾಂತರವಾಗಿರುತ್ತದೆ ಹೀಗೆ ಈತ ಆತ್ಮವಿಜ್ಞೆಯಲ್ಲಿ ಆತ ಪ್ರವೀಣನೆನಿಸಿಕೊಳ್ಳುವುದಕ್ಕೆ ಸಾಕ್ಷಿಯಾಗಿ ಮಹಾಪದ್ಮಪುರದ ನಿವಾಸಿಯಾದಂಥ ಧರ್ಮಾರಣ್ಯನೆಂಬಂಥ ಬ್ರಾಹ್ಮಣ ಈತನಲ್ಲಿಗೆ ಹೋಗಿ ಅನೇಕ ಧರ್ಮಶಾಸ್ತ್ರಗಳನ್ನು ಅತಿಥಿ ಸತ್ಕಾರದ ಪ್ರಕಾರಗಳನ್ನು ಶ್ರೇಯಸ್ಸಾಧನೆಯನ್ನು ಇದರಿಂದ ಹೇಗೆ ನಾವು ಶ್ರೇಯಸ್ಸನ್ನು ಪಡೆದುಕೊಳ್ಳಬೇಕು ಎಂಬ ವಿಚಾರವನ್ನು ಈ ಅನಂತನಿಂದ ತಿಳಿದುಕೊಂಡ ಹಾಗೆ ಮುಖ್ಯವಾಗಿ ತನ್ನ ತಾಯಿಯಾದಂಥ ವಿನುತೆಗೆ ಕಷ್ಟ ಬಂತು ಆಕೆ ಬಹಳಷ್ಟು ಕಷ್ಟದಿಂದ ಪರಿತರಿಪಿಸುವುದನ್ನು ಕಂಡ ಈ ಅನಂತನು
ದುಃಖದಿಂದ ತಾನು ಪ್ರಾಣತ್ಯಾಗ ಮಾಡಬೇಕು ಅಂತಲೇ ಹೊರಡುವಂಥದ್ದು. ಹೀಗೆ ಪ್ರಾಣತ್ಯಾಗಕ್ಕೆ ಮುಂದಾಗಿ ಹಾಗಾದರೆ ಅವನು ಹೇಗೆ ಪ್ರಾಣತ್ಯಾಗ ಮಾಡಲಿ ಸಾಧ್ಯ ಉಂಟು? ಅದನ್ನು ತಪಸ್ಸಿನ ಮೂಲಕ ಅನ್ನ ಆಹಾರಗಳನ್ನು ತ್ಯಜಿಸಿ ತಪಸ್ಸನ್ನು ಆಚರಿಸಿ ನಾನು ದೇಹತ್ಯಾಗ ಮಾಡುತ್ತೇನೆಂದು ತಪಸ್ಸಿಗೆ ಕುಳಿತಂಥ ಸಂದರ್ಭದಲ್ಲಿ ಭಗವಂತನು ಅಲ್ಲಿಗೆ ಪ್ರತ್ಯಕ್ಷನಾಗಿ ಬಂದು ಅಲ್ಲಿ ಹೇಳ್ತಾನೆ ಆತ್ಮಹತ್ಯೆ ಅಂತ ಹೇಳುವಂಥದ್ದು ಬಹಳವಾದಂತಹ ಅಪರಾಧ. ಹಾಗೂ ಏಳೇಳು ಜನ್ಮಗಳಲ್ಲೂ ಕೂಡ ಇದರಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಆತ್ಮಹತ್ಯೆ ಅಂತೇಳಿ ಮಾದರೆ ಆ ಆತ್ಮಕ್ಕೆ ಮತ್ತೆ ಸದ್ಗತಿ ಅಂತ ಹೇಳುವಂಥದ್ದು ಸಿಗುವುದಿಲ್ಲ. ಇಂತಹ ವಿಚಾರಗಳನ್ನೆಲ್ಲ ಹೇಳಿ ನೀನು ಒಂದು ರೂಪದಿಂದಿದ್ದು ನನಗೆ ಹಾಸಿಗೆಯ, ಮತ್ತೊಂದು ರೂಪಿನಿಂದ ಪಾತಾಳವನ್ನು ಸೇರಿ ನಿನ್ನ ಹೆಡೆಯಿಂದ ಶಿರಸ್ಸಿನಿಂದ ಈ ಭೂಮಿಯನ್ನು ಧರಿಸಿ ಅದು ಸುಸ್ಥಿತಿಯಲ್ಲಿ ಇರುವಂತೆ ನೀನು ಮಾಡು ಎಂಬುದಾಗಿ ಆಜ್ಞೆ ಏನಿತ್ತು, ಆತ ಅದೃಶ್ಯನಾಗುವುದು. ಹಾಗಾಗಿ ಈ ರೀತಿ ಅನಂತನ ಸಾವಿರ ಶಿರಗಳ ಪೈಕಿ ಒಂದರ ಮೇಲೆ ಭೂಮಿಯು ಸಾಸಿವೆಯ ಕಾಳಿನಂತೆ ನಿಂತಿದೆ. ಇವನಿಗೆ ಆ ಎಲ್ಲ ಶಿರಗಳ ಮೇಲೆಯೂ ಕೂಡ ಸಹಸ್ರ ಶಿರಗಳ ಮೇಲೂ ಸ್ವಸ್ತಿಕದ ಚಿಹ್ನೆ ಅಂತ ಹೇಳುವಂಥದ್ದು ಉಂಟು. ಹಾಗೆ ಇವನ ಆಕಾರ ಸ್ವರೂಪ ಮಹಿಮೆ ಅಂತ ಹೇಳುವಂಥದ್ದು ಯಾರಿಗೂ ಊಹಿಸಲಿಕ್ಕೆ ಸಾಧ್ಯವಿಲ್ಲದಿರುವುದರಿಂದ ಇವನನ್ನು ಅನಂತ ಎಂದು ಕರೆಯುತ್ತಾರೆ. ಪ್ರಳಯ ಕಾಲದಲ್ಲಿ ಆತನ ಮುಖದಿಂದ ಬೆಂಕಿಯ ಜ್ವಾಲೆಗಳು ಪ್ರಕಟವಾಗಿ ಬ್ರಹ್ಮಾಂಡವನ್ನು ನಾಶ ಮಾಡುವುದರಿಂದ ಅವನನ್ನು ಸಂಕರ್ಷಣನೆಂದು ಕರೆಯುತ್ತಾರೆ. ಇವನ ಪತ್ನಿಯ ಹೆಸರು ತುಷ್ಟಿದೇವಿ. ಅನಂತನು ತ್ರೇತಾಯುಗದಲ್ಲಿ ಲಕ್ಷ್ಮಣನಾಗಿ, ದ್ವಾಪರಾಯುಗದಲ್ಲಿ ಬಲರಾಮ ಅರ್ಥಾತ್ ಸಂಕರ್ಷಣನಾಗಿ ಅಲ್ಲಿ ಅವತರಿಸ್ತಾನೆ. ಹೀಗೆ ಅನಂತ ವ್ರತವನ್ನು ಯಾರು ಭಕ್ತಿಯಿಂದ ಆಚರಿಸುತ್ತಾರೋ, ಆ ದಾರವನ್ನು ಕಟ್ಟಿಕೊಳ್ತಾರೋ ಅಂಥವರಿಗೆ ಆ ಭಗವಂತನು ಸರ್ವ ರೀತಿಯ ಶ್ರೇಯಸ್ಸನ್ನು ಕರುಣಿಸುವುದರೊಂದಿಗೆ ಅನಂತ ವ್ರತದಂದು ದಾನವನ್ನು ಸ್ವೀಕರಿಸಿದವನು ಅನಂತ, ದಾನವನ್ನು ಕೊಟ್ಟವನು ಅನಂತ, ಈ ಇಬ್ಬರನ್ನು ಕೂಡ ಭವಸಾಗರದಿಂದ ಬಂಧನದಿಂದ ಪಾರು ಮಾಡುವವನು ಕೂಡ ಅನಂತನೇ ಆಗಿರುತ್ತಾನೆ. ಅಂತಹ ಅನಂತನಿಗೆ ಅನಂತಾನಂತ ನಮಸ್ಕಾರವನ್ನು ಮಾಡುತ್ತಾ ಸರ್ವರಿಗೂ ಆ ಭಗವಂತ ಒಳಿತು ಮಾಡಲಿ ಎಂಬಂತಹ ಪ್ರಾರ್ಥನೆಯೊಂದಿಗೆ ಪ್ರವಚನವನ್ನು ಕೃಷ್ಣಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.